Hi students, good morning. Previous class ಅಲ್ಲಿ ನಿಮಗೆ ಸ್ವರಗಳಿಂದ ಅಕ್ಷರ ಅಭ್ಯಾಸಗಳನ್ನು ಸ್ಟಾರ್ಟ್ ಮಾಡಿದ್ದು ಯಾವ ಅಕ್ಷರ ಕಲಿಸಿದ್ವಿ, ಆಮೇಲೆ ಪಿಟಿಎಫ್ನ ಯಾವ ಅಕ್ಷರ ಕಲಿಸಿತ್ತಂದ್ರ ಸ್ವರಗಳು ಹೌದಾ. ಅ ಆ ನಾನು ಪ್ರಿವಿಯಸ್ ಕ್ಲಾಸ್ ಒಳಗ ನಿಮ್ಗೆ ಎಷ್ಟು ಅಕ್ಷರ ಇದೆ, ಅ ಆ ಈ ಅಕ್ಷರಗಳನ್ನ ಯಾವ ತರ ಬರಿಬೇಕು, ಆಮೇಲೆ ಯಾವ ತರ ಓದ್ಬೇಕು ಅನ್ನೋದನ್ನ ಹೇಳಿದ್ದೆ. ಓಕೆ, ಇವಾಗ ಮುಂದಿನ ಅಕ್ಷರ ಎ. ಈ ಅಕ್ಷರಗಳನ್ನ ಯಾವ ತರ ಬರಿಬೇಕು ಮತ್ತೆ ಓದ್ಬೇಕು ಅನ್ನೋದನ್ನ ಇವಾಗ ನೋಡು. ಯಾವ ಅಕ್ಷರ ಉ ಹೌದಾ. ಇವಾಗ ನೋಡಿದ್ರೆ ಈ ಟೂ ಲೈನ್ ಹು ಯಾವ ತರ ನೋಡಿ, ಹೂನ ಈ ತರ ನೋಡಿ, ಆಮೇಲೆ ನೀವು ಎಚ್ ಡಬ್ಲ್ಯೂ ಬಿಟ್ಟು ಒಳಗ ಒಂದ್ಸತಿ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಹೂ 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 ಓಕೆ ಹೂ. ಆಮೇಲೆ ನೆಕ್ಸ್ಟ್ ಯಾವುದು ಹೂ, ನೆಕ್ಸ್ಟ್ ಯಾವ ಅಕ್ಷರ ಹೂ ಅಕ್ಷರ. ಯಾವ ಥರ ಬರಿಬೇಕು ಟೂ ಲೈನ್ ಒಳಗೆ, ನಿಮ್ದು ಆಲ್ಮೋಸ್ಟ್ ಎಲ್ಲ ಈ ಕನ್ನಡ ಅಕ್ಷರ ಬರೆಯಕ್ಕ ಏನು ಟೂ ಲೈನ್ ಬುಕ್ನ ಯೂಸ್ ಮಾಡಂತ ಹೇಳಿದ್ರು, ಅದೇ ಸಲುವಾಗಿ ನೀವೇನು ಮಾಡಬೇಕು ಟೂ ಲೈನ್ ಬುಕ್ ತೊಳಗನ ಬರಿಬೇಕು. ಹಾವು ಹೆಂಗ ಅಂಕುಟೋದ ಕೈ ಹೋಗ್ತಿದ್ದಲ್ಲ ಕರ್ ಆಗಿ ಆ ಥರ ಬರೀಬೇಕು ಈ ಥರ. ಓಕೆ ನೋಡ್ರಿ, ನೆಕ್ಸ್ಟು ಟೂ ಲೈನ್ ಇದ್ದೊಳಗೆ ಹೇಳ್ರಿ ನೀವು ನಂಜಿದ್ದೀರ. ಹೂ ಸ್ವಲ್ಪ ಇದನ್ನೇನು ಮಾಡಬೇಕು ದೀರ್ಘವಾಗಿ ಹೇಳಬೇಕು ಇದನ್ನ. ಊ ಅ ಆ ಈ ಊ. ನೆಕ್ಸ್ಟ್ ಯಾವ ಅಕ್ಷರ ರು ಅಕ್ಷರ, ನೆಕ್ಸ್ಟ್ ಯಾವುದು ರು ಅಕ್ಷರ. ನೋಡಿ ನಿಮ್ಗೆ ಜಾಸ್ತಿ ಏನು ಅಷ್ಟು ಅಕ್ಷರ ಒಮ್ಮನಿಗೆ ಹೇಳಿದ್ರೆ ಏನಾಗ್ತೈತಿ ಜಾಸ್ತಿ ಬರೆಯಕ್ಕ ಆಗುದಿಲ್ಲ ನಿಮ್ಗೆ, ಅದ್ರ ಸಲುವಾಗಿ ಇವು ಐದೈದು ಅಕ್ಷರಗಳನ್ನ ಹೇಳಕತ್ತೈತಿ. ಈ ಐದೈದು ಅಕ್ಷರಗಳನ್ನ ನಿಧಾನಾಗಿ ದುಂಡಾಗಿ ಟೂ ಲೈನ್ ಬುಕ್ ತೊಳಗ ನೀಟಾಗಿ ಬರಿಬೇಕು. ಇವಾಗ ಯಾವ್ಯಾವ ಅಕ್ಷರ ನೋಡಿದ್ದು ಹೂ ಮತ್ತೆ ಹೂ ಅಕ್ಷರಗಳನ್ನ ನೋಡಿದ್ವಿ, ಮತ್ತೆ ನೆಕ್ಸ್ಟ್ ಇವಾಗ ಯಾವ ಅಕ್ಷರ ನೋಡೋದು ರು ಅಕ್ಷರ. ಯಾವುದು ರು ನೋಡಿ, ಫಸ್ಟಿಗೆ ಈ ಥರ ರು ಅಕ್ಷರವನ್ನು ಬರೀಬೇಕು ರು. ಹೌದಾ ನೋಡಿ,
ನೆಕ್ಸ್ಟ್ ರು. ಆಮೇಲೆ ಇವಾಗ ಎಷ್ಟು ಅಕ್ಷರಗಳನ್ನ ನೋಡಿದ್ವಿ? ಒಂದು ಎರಡು ಮೂರು ಅಕ್ಷರಗಳನ್ನ ನೋಡಿದ್ವಿ. ನೆಕ್ಸ್ಟ್ ಯಾವುದು? ಎ. ನೆಕ್ಸ್ಟ್ ಯಾವುದು? ಎ ಅಕ್ಷರ ನೋಡಿ. ಈ ತರ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಆಮೇಲೆ ಉ ಎ ಅಕ್ಷರ ಆಯ್ತು. ನೆಕ್ಸ್ಟ್ ಏನು? ಎ. ನೆಕ್ಸ್ಟ್ ಏನು? ಎ ಅಕ್ಷರ. ಒಂದು ಸ್ವಲ್ಪ ಇದನ್ನ ಏನ್ ಮಾಡ್ಬೇಕು? ನಾವು ದೀರ್ಘವಾಗಿ ಎಳಿಬೇಕು. ಎ ಎ. ನೆಕ್ಸ್ಟ್ ಏನು? ಎ ಎ. ಹೌದಾ? ಎ ಅಕ್ಷರ. ಆಮೇಲೆ ಟೂ ಲೈನ್ಗಳನ್ನ ಎ. ಇದೊಂದು ಸ್ವಲ್ಪ ನಿಮಗೆ ಬರೆಯಕ್ಕ ಕಷ್ಟ ಆಗ್ತೈತಿ, ಅದ್ರ ಸಲುವಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಹಾಂ, ಸೊಟ್ಟ ಕಟ್ಟ ಬರೀತಿ. ಎ ಈ ಥರ ಬರಿಬೇಕು. ಆಮೇಲೆ ಈ ನೋಡ್ರಿ, ಊರು ಎ ಎ ಇವು ಐದು ಅಕ್ಷರ ಸಾಕು. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ನೆಕ್ಸ್ಟ್ ಮುಂದಿನ ಅಕ್ಷರಗಳನ್ನ ನೋಡ್ಕೊಂತ ಇವಾಗ ಇನ್ನೊಂದು ಸತಿ ಇವುಗಳನ್ನೆಲ್ಲ ಏನು ಮಾಡೋಣ? ಬರಿ. ಅಷ್ಟು ಅಕ್ಷರಗಳನ್ನ ಇನ್ನೊಂದು ಸತಿ ನಾವು ಬರಿ. ಇದು ಫಸ್ಟ್ ವರ್ಷ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ವರ್ಷ. ಆಮೇಲೆ ನೆಕ್ಸ್ಟ್ ಏನು? ಥರ್ಡ್ ಸರ್. ಮೂರನೇ ಸರ್ತಿ ಬರಬೇಕು. ಫಸ್ಟ್ ಅಕ್ಷರದಿಂದಲೂ ಏನು ಮಾಡೋಣ? ಫಸ್ಟು ಬರಬೇಕು. ಯಾವ ಯಾರ್ಯಾವ ಅಕ್ಷರದಿಂದ ಬರಬೇಕು ನೋಡ್ರಲ್ಲೇ. ಫಸ್ಟಿಗೆ ಅ ಆ ಈ ನೆಕ್ಸ್ಟು ಇಲ್ಲೇ ಮುಂದಿರೋದ ಎ ಎ ಎ. ಇಷ್ಟು ಅಕ್ಷರಗಳನ್ನ ಕಲಿತು. ಇನ್ನೊಂದು ಸತಿ ಏನ್ ಮಾಡೋಣ? ಇಲ್ಲಿ ಬರಿ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಬರ್ತೀವಿ. ಆಮೇಲೆ ಥರ್ಡ್ ಟೈಮ್ ಆ
ಪೇಜ್ ಒಳಗೆ ಕಂಪ್ಲೀಟ್ ಆಗಿ ಬರೀರಿ ಉ ಊರು ಇವನ್ನ ಒಂದು ಪೇಜ್ ಪೂರ್ತಿ ಬರೀರಿ. ಆಮೇಲೆ ನೆಕ್ಸ್ಟ್ ಪೇಜ್ ಒಳಗೆ ಇವನ್ ಒಂದು ಮೂರು ಸತಿ ಬರೀರಿ ಸಾಕು, ಒಂದು ಮೂರು ಇಲ್ಲ ಒಂದು ನಾಲ್ಕು ಸತಿ ಎಲ್ಲಿವರೆಗೂ ಅದಿಂದ ಎವರೆಗೂ ಬರೀರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಂದಿನ ಅಕ್ಷರದ ಬಗ್ಗೆ ನೋಡೋದು ನೋಡಿ. ಆ ಇ ಉ ಮತ್ತೆ ಎ ಇವಿಷ್ಟು ಎಲ್ಲ ಟೂ ಲೈನ್ ಬುಕ್ದೊಳಗೆ ನೀವು ನೀಟಾಗಿ ಕರೆಕ್ಟಾಗಿ ಬರಿಬೇಕು. ಆಮೇಲೆ ಫಸ್ಟಿಗೆ ಏನು ಹೇಳಿತ್ತು, ಈಗ ಆಲ್ರೆಡಿ ಫಸ್ಟ್ ಇದು ಪಿ ಡಿ ಎಫ್ನ ಕಳಿಸಿದ್ದೀನಿ, ಪಿ ಡಿ ಎಫ್ ಕಳಿಸಿದ್ದೀನಿ. ಆಮೇಲೆ ಅದನ್ನೆಲ್ಲ ನೀಟಾಗಿ ಬರಿಬೇಕು, ಹ್ಞೂ ಟೂ ಲೈನ್ ಬುಕ್ದೊಳಗೆ ಬರಿಬೇಕು. ಆಮೇಲೆ ನೆಕ್ಸ್ಟು ಇದನ್ನು ನೆಕ್ಸ್ಟ್ ಪೇಜ್ ಒಳಗೆ ಇವೇನು ಐದು ಅಕ್ಷರ ಹೇಳಿನಲ್ಲ ಇವನು ಬರಿಬೇಕು. ಆಮೇಲೆ ಇವನು ಒಂದೊಂದು ಪೇಜಿಗಲ್ಲ, ಒಂದು ಪೇಜ್ ಒಳಗೆ ಮೂರು ಸತಿ ಅಥವಾ ನಾಲ್ಕು ಸತಿ ಇವುಗಳನ್ನು ಬರೀರಿ. ಇವುಗಳನ್ನು ಏನು ಓದಿಂದ ಇವತ್ತಿನವರೆಗೂ ಏನು ಹೇಳುತ್ತಲ್ಲ ಅವನು ಬರೀರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಮುಂದಿನ ಅಕ್ಷರವನ್ನು ಹೇಳ್ತೀನಿ. ಓಕೆ.